ಗೈಸ್, ದಿಸ್ ಈಸ್ 2018 ಕ್ವಶನ್ ಪೇಪರ್. ಇದು 2018 ಕ್ವಶನ್ ಪೇಪರು, 14 ಮಾರ್ಕ್ಸ್ ಕೇಳಿರುವಂಥದ್ದು. ಓಕೆನಾ? ಕ್ಲೀನಾಗಿ ಪೇಪರ್ ಪೆನ್ ತೊಗೊಂಡು ಕ್ವಶನ್ನ ಕ್ಲೀನಾಗಿ ಬರ್ಕೊಳ್ಳಿ, ಸೊ ದಟ್ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ ವಾಟ್ ಎವರ್ ದ ಥಿಂಗ್ಸ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಆನ್ ದ ಬೋರ್ಡ್. ಸೊಲ್ಯೂಷನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ಓಕೆ, ಸೊ ಈಗ 2018 ಕ್ವಶನ್ ಪೇಪರನ್ನ ನಾವು ಕ್ಲೀನಾಗಿ ಒಂದ್ಸರಿ ಓದೋಣ. ಸಿ, ಓದೋದು ಅಂದ್ರೆ ಕ್ವಶನ್ ಪೇಪರ್ ಫುಲ್ ಇಟ್ಕೊಂಡು ಪಟ 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 ಅಂತ ಓದೋದಲ್ಲ. ಓಕೆನಾ? ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಜಗದಾನಂದ ಫಾರ್ ದ ಇಯರ್ ಎಂಡಿಂಗ್ 31st March 2017 ಈಸ್ ಗಿವನ್ ಬಿಲೋ. ಇಲ್ಲಿ 2017 ಅನ್ನೋದನ್ನ ಯು ಕ್ಯಾನ್ ಮೇಕ್ ಇಟ್ 2018 ಅಥವಾ 2019 ಅನ್ಕೊಂಡ್ಬಿಟ್ಟು, ಯಾಕೆಂದ್ರೆ ಇದು 2018 ಕ್ವಶನ್ ಪೇಪರ್ ಆಗಿರೋದ್ರಿಂದ ಯು ಕ್ಯಾನ್ ಟೇಕ್ ಇಟ್ ಆಸ್ 2019 31st March 2019. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಈಸ್ ಗಿವನ್ ಸೋ ಮೆನಿ ಐಟಮ್ಸ್ ಟು ಜನರಲ್ ರಿಸರ್ವ್, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ, ಬ್ಯಾಡ್ ಡೆಟ್, ಸ್ಯಾಲರೀಸ್, ಅಡ್ವರ್ಟೈಸ್ಮೆಂಟ್ಸ್ ಇನ್ ಕ್ಯಾಶ್, ಪ್ರೊಪರೈಟರ್ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪ್ರೊವಿಷನ್ ಫಾರ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಡಿಪ್ರಿಸಿಯೇಷನ್, ಸೇಲ್ಸ್ ಟ್ಯಾಕ್ಸ್ ಡ್ಯೂ, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಪೇ, ಡೊನೇಷನ್ ಟು ಅಪ್ರೂವ್ಡ್ ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್, ಡೊನೇಷನ್ ಟು ಯೂನಿವರ್ಸಿಟಿ ಟು ಕಂಡಕ್ಟ್ ಸೋಷಿಯಲ್ ರಿಸರ್ಚ್, ಮೋಟರ್ ಕಾರ್ ಎಕ್ಸ್ಪೆನ್ಸಸ್, ಮುನ್ಸಿಪಲ್ ಟ್ಯಾಕ್ಸಸ್ ಆಫ್ ಕ್ವಾರ್ಟರ್ಸ್ ಗಿವನ್ ಟು ಎಂಪ್ಲಾಯೀಸ್, ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆಂಡಿಚರ್, ಚಾರಿಟೀಸ್ ಟು ಪೂ ಸ್ಟೂಡೆಂಟ್ಸ್ ಟು ಸಪೋರ್ಟ್ ಹಿಸ್ ಎಜುಕೇಷನ್, ನೆಟ್ ಪ್ರಾಫಿಟ್ ಅಂತ ಹೇಳಿ. ಈಗ ಗ್ರಾಸ್ ಪ್ರಾಫಿಟ್, ಬ್ಯಾಡ್ ಡೆಟ್ಸ್. ಓಕೆನಾ? ಗ್ರಾಸ್ ಪ್ರಾಫಿಟ್, bad debts recovered, interest on interest from government securities, rent from government employees, rent from employees, lottery income, interest from debtors for delayed payment, discount received, profit on sale of plant, dividend from foreign company. ಈ ತರ ಡೆಬಿಟ್ ಸೈಡ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಕೆಲವು ಇನ್ಕಮ್ಸ್ ನ ಕೆಲವು ಎಕ್ಸ್ಪೆನ್ಸಸ್ ನ ಕೊಟ್ಟಿದ್ದಾರೆ. ಈಗ ವಾಟ್ ಈಸ್ ಆರ್ ಡ್ಯೂಟಿ, ನಮ್ಮ ಡ್ಯೂಟಿ ಏನು? ನನ್ನ ಡ್ಯೂಟಿ ಫಸ್ಟ್, ನಮ್ಮ ಡ್ಯೂಟಿ ಏನಪ್ಪ ಅಂದ್ರೆ ಫಸ್ಟ್ ಕೊಟ್ಟಿರುವಂತ ನೆಟ್ ಪ್ರಾಫಿಟ್ ಏನಿದೆ, ಅದನ್ನ ಫಸ್ಟ್ ಬರ್ಕೊಳ್ಬೇಕು. ದಟ್ ಈಸ್ ಅ ಬೇಸಿಸ್ ಫಾರ್ ಅಸ್, ಅದೇ ನಮ್ಗೆ ಬೇಸಿಸ್. ಸೊ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಈ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಮಗೆ 120,000 rupees ಕೊಟ್ಟಿದ್ದಾನೆ. ಅದನ್ನ ನಾನು ಔಟರ್ ಕಾಲಮ್ ಅಲ್ಲಿ ಹಾಕ್ತೀನಿ. ಫಸ್ಟ್ ಸ್ಟೆಪ್, ಫಸ್ಟ್ ನಾವು ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಅದರಲ್ಲಿ ಫಸ್ಟ್ ಹೆಡಿಂಗ್ ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಹೆಡಿಂಗ್ ಈಸ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್. ಏನಿದ್ರ ಮೀನಿಂಗ್ ಏನು ಅಂತಂದ್ರೆ ಯಾವ್ದ್ಯಾವ್ದು ಬಿಸ್ನೆಸ್ಗೆ ಸಂಬಂಧಪಟ್ಟಿಲ್ಲ, ಯಾವ್ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ಗೆ ರಿಲೇಟೆಡ್ ಅಲ್ಲ ಅಂತ ಎಲ್ಲ ಎಕ್ಸ್ಪೆನ್ಸಸ್ ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಂತವು ಆಲ್ರೆಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ಏನ್ ಮಾಡಿರ್ತಾನಂತೆ, ಡೆಬಿಟ್ ಮಾಡಿರ್ತಾನಂತೆ. ಅಂತ ಡೆಬಿಟ್ ಮಾಡಿರ್ತಕ್ಕಂತ ಎಲ್ಲ ಎಕ್ಸ್ಪೆನ್ಸಸ್ ನ ಬಿಸ್ನೆಸ್ಗೆ ರಿಲೇಟೆಡ್ ಅಲ್ಲದೆ ಇರತಕ್ಕಂಥದ್ದನ್ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ನಾವು ಏನ್ ಮಾಡಬೇಕು, ಆಡ್ ಮಾಡಬೇಕು. ಓಕೆನಾ? ಅದೇ ತರ ಸೆಕೆಂಡ್ ಹೆಡಿಂಗ್ ಏನೇನುತ್ತೆ ಅಂದ್ರೆ ಯಾವ್ಯಾವ ಬಿಸ್ನೆಸ್ಗೆ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೊಂಡಿಲ್ಲ, ನಾಟ್ ಡೆಬಿಟೆಡ್, ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿಲ್ಲ.
ಥರ್ಡ್ ಇಟಿ ಇಂಥವನ್ನ ಏನ್ ಮಾಡಬೇಕು, ಯಾವ್ದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅದು ಡೆಬಿಟ್ ಮಾಡಿಲ್ಲ ಅಂದ್ರೆ ನೆಟ್ ಪ್ರಾಫಿಟ್ ಏನಾಗ್ತಾ ಇರ್ತದೆ, ಏನಾಗಿರುತ್ತೆ, ಅದು ಜಾಸ್ತಿ ತೋರಿಸ್ತಾ ಇರ್ತದೆ. ಅದಕ್ಕೆ ನಾವೇನ್ ಮಾಡಬೇಕು, ಮೈನಸ್ ಮಾಡಬೇಕು. ಅಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ಯೂಶುವಲ್ ಆಗಿ ನಾವೇನ್ ಮಾಡಬೇಕು, ಮೈನಸ್ ಮಾಡಬೇಕು, ಡೆಬಿಟ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಏನಾಗಿದೆ, ಡೆಬಿಟ್ ಮಾಡಿಲ್ಲ, ನಾಟ್ ಡೆಬಿಟೆಡ್, ಅದಕ್ಕೆ ಮೈನಸ್ ಮಾಡ್ತಾ ಇದೆ. ಇನ್ನ ಮೂರನೇ ಹೆಡಿಂಗ್ ಏನ್ ಹೇಳುತ್ತೆ ಅಂದ್ರೆ, ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇನ್ಅಡ್ಮಿಸಿಬಲ್ ಇನ್ಕಮ್ಸ್, ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಂದ್ರೆ ಏನು, ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರತಕ್ಕಂತಹ ಇನ್ಕಮ್ ಅವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಾಗಿರುತ್ತಂತೆ, ಕ್ರೆಡಿಟ್ ಆಗ್ಬಿಟ್ಟಿದೆ. ಆಗುತ್ತೆ ಅಂದ್ರೆ ಬಿಸ್ನೆಸ್ ಸಂಬಂಧ ಪಡದೇ ಇರತಕ್ಕಂತ ಇನ್ಕಮ್ ನಾವು ತಗೊಂಡ್ಬಿಟ್ಟಿದ್ವಿ. ಈಗ ಏನ್ ಮಾಡ್ಬೇಕು, ಅದನ್ನ ಅದರಿಂದ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ತೋರಿಸ್ತಾ ಇರುತ್ತೆ, ಅದಕ್ಕೆ ನಾವು ಮೈನಸ್ ಅನ್ನ ಮಾಡಬೇಕಾಗುತ್ತೆ. ಇನ್ ಕೆಲವು ಇನ್ಕಮ್ಸ್ ಬಿಸ್ನೆಸ್ ಸಂಬಂಧಪಟ್ಟರು ಆದ್ರೆ ತಗೊಂಡೇ ಇಲ್ಲ, ಅಡ್ಮಿಸಿಬಲ್ ಇನ್ಕಮ್ಸ್ ನಾಟ್ ಕ್ರೆಡಿಟ್, ಅದಕ್ಕೆ ಅದನ್ನ ನಾವು ಆಡ್ ಮಾಡಬೇಕಾಗುತ್ತೆ. ಸೊ ನಾಲ್ಕು ಹೆಡ್ಡಿಂಗ್ ಬರುತ್ತೆ, ಒಂದು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಇನ್ನೊಂದು ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್, ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಂಡ್ ಅಡ್ಮಿಸಿಬಲ್ ಇನ್ಕಮ್ಸ್ ನಾಟ್ ಕ್ರೆಡಿಟ್. ಈ ನಾಲ್ಕು ಹೆಡಿಂಗ್ ನ ಮಾಡಬೇಕು ಸರ್. 14 ಮಾರ್ಕ್ಸ್ ಗೆ ಫಸ್ಟ್ ನೆಟ್ ಪ್ರಾಫಿಟ್ ಬರ್ಕೊಂಡ್ವಿ, ಆಮೇಲೆ ಏನ್ ಮಾಡ್ಬೇಕು ಸರ್, ಯಾವುದೇ ಕಾರಣಕ್ಕೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಬರದ ಮೇಲೆ ಮತ್ತೆ ಇನ್ನೇನು ಓದಕ್ ಹೋಗ್ಬೇಡಿ ಡೆಬಿಟ್ ಸೈಡ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ಬರಬೇಕು, ಇದು ನನ್ ಸಿಸ್ಟಮ್ ಈಸಿ ಆಗಿರುತ್ತೆ ಅರ್ಥ ಮಾಡಿ. ಈಗ ನಾನು ಫಸ್ಟ್ ಅಡ್ಜಸ್ಟ್ಮೆಂಟ್ ಓದ್ತೀನಿ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಟು ಪ್ರಮೋಟ್ ದ ಸೇಲ್ಸ್ ಅಂತ ಹೇಳ್ತಾರೆ. ನೋಡಿ, ಎನಿ ಬಿಸ್ನೆಸ್ ಮ್ಯಾನ್, ಯಾವುದೇ ಬಿಸ್ನೆಸ್ ಮ್ಯಾನ್ ಆಗ್ಲಿ, ಅವನು ಅಡ್ವರ್ಟೈಸ್ಮೆಂಟ್ ಕೊಡೋ ಉದ್ದೇಶ ಏನಪ್ಪಾ ಅಂದ್ರೆ ಸೇಲ್ಸ್ ಜಾಸ್ತಿ ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಸೇಲ್ಸ್ ಸಂಬಂಧಪಟ್ಟಿರೋದ್ರಿಂದ, ಬಿಸ್ನೆಸ್ ಸಂಬಂಧಪಟ್ಟಿರೋದ್ರಿಂದ ಅದು ಏನದು ಇನ್ಅಡ್ಮಿಸಿಬಲ್ ಆಗೋದು ಚಾನ್ಸಸ್ ಇಲ್ಲ, ಅದು ಬಿಸ್ನೆಸ್ ಇಲ್ಲ, ಹೌದಾ? ಆದ್ರೆ ಇವನು ಹೇಳ್ತಾ ಇರ್ತಕ್ಕಂತ ಪಾಯಿಂಟ್ ನ ನಾವು ಡೆಬಿಟ್ ಸೈಡ್ ಅಲ್ಲಿ, ಡೆಬಿಟ್ ಸೈಡ್ ಹೋಗಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ 22,250 ರುಪೀಸ್ ಇದೆ. ಬ್ರಾಕೆಟ್ ಅಲ್ಲಿ ಒಂದ್ ಪಾಯಿಂಟ್ ಇದೆ, ಏನದು, ಇನ್ ಕ್ಯಾಶ್ ಅಂತ ಇದೆ. ಸೊ ಸ್ಟೂಡೆಂಟ್ಸ್ ಇಲ್ಲಿ ತುಂಬಾ ಚೆನ್ನಾಗಿ ನಾಪಕ ಇಟ್ಕೊಳ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ನೀವು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಲ್ಲ, ಯಾವುದಾದ್ರೂ ಎಕ್ಸ್ಪೆನ್ಸಸ್ ಆಗುತ್ತೆ ಅದು ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು, ನೀವು ಕ್ಯಾಶ್ ರೂಪದಲ್ಲಿ ಕೊಟ್ರೆ 20,000 ರೂಪಾಯಿ ಒಳಗಡೆ ಕೊಟ್ಟಿರ್ಬೇಕು. ಅಂದ್ರೆ 20,000 ರುಪೀಸ್ ಬಿಲೋ ಪೇಮೆಂಟ್ ಏನಾದರೂ ಆಗಿದ್ರೆ ಅದನ್ನ ನಾವು ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳ್ತೀವಿ ನಿಮ್ಗೆ, ಏನಕ್ಕೆ 20,000 ರೂಪಾಯಿ ಒಳಗಡೆ ಇರಬೇಕು, 20,000 ಬಿಲೋ ಇರಬೇಕು ಅಂತ ಹೇಳ್ತೀವಿ. ಈಗ ನಾನು ಒಂದು ಕ್ವಿಂಟಾಲ್ ಅಷ್ಟು ಶುಗರ್ ನ ಮಾರ್ಕೆಟ್ ಇಂದ ತರಿಸಿರ್ತೀನಿ, ತರಿಸಿ ಅದನ್ನ ನನ್ನ ಶಾಪ್ಗೆ ಅನ್ಲೋಡ್ ಮಾಡಪ್ಪಂತ ಒಬ್ಬ ಕೂಲಿಗೆ ಹೇಳ್ತೀನಿ. ಕೂಲಿ ಏನ್ ಮಾಡ್ತಾನೆ, ಆಟೋದಿಂದ ಲಾರಿಯಿಂದ ತಗೊಂಡ್ಬಂದು ಹೊರಗಡೆ ಹಾಕ್ತಾನೆ. ಅವನ್ಗ 100 ರೂಪಾಯಿ ಕೊಡ್ಬೇಕಾಗುತ್ತೆ ಕೂಲಿನ. 100 ರೂಪಾಯಿಗೆ ನಾನು ಚೆಕ್ ಬರ್ಕೊಳಕಾಗುತ್ತಾ? ಇಲ್ಲ. ಅವನ್ ಏನ್ ಮಾಡ್ಬೇಕಾಗುತ್ತೆ, ಕ್ಯಾಶ್ ಅಲ್ಲೇ ಕೊಡ್ಬೇಕಾಗುತ್ತೆ. ಅದೇ ತರ ನಮ್ಗೆ ಒಂದ್ 10 ಜನ ಕಸ್ಟಮರ್ಸ್ ಬಂದ್ರು, ಟೀ ತರಿಸಿದೆ, ಪಕ್ಕದಲ್ಲಿ ಇರ್ತಕ್ಕಂಥ ಕಾಕ ಹೋಗ್ಲು ಟೀ ತರಿಸಿದೀನಿ, ಹತ್ ಕಾಫಿಗೆ ಹತ್ತು ಟೀಗೆ 100 ರೂಪಾಯಿ ಆಯ್ತು, ಅವ್ನು ಚೆಕ್ ಬರ್ಕೊಡಕ್ಕಾಗುತ್ತಾ? ಆಗೋದಿಲ್ಲ. ಅಂದ್ರೆ ಕೆಲವು ಪೇಮೆಂಟ್ಸ್ ನ ಇನವೈಟಬಲ್ ಆಗಿ ನಾವು ಕ್ಯಾಶ್ ಅಲ್ಲಿ ಕೊಡ್ಲೇಬೇಕಾಗುತ್ತೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಏನ್ ಮಾಡಿದೆ ಅಂದ್ರೆ, 20,000 ರುಪೀಸ್ ಒಳಗಡೆ ಏನಾದರೂ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದಾದ್ರೆ ಕ್ಯಾಶ್ ಅಲ್ಲಿ ಕೊಡಿ ಅಂತ ಹೇಳುತ್ತೆ. ಆದ್ರೆ 20,000 ಗಿಂತಲೂ ಜಾಸ್ತಿ ಆಗಿದ್ರೆ ಯಾವುದೇ ಕಾರಣಕ್ಕೂ ಕ್ಯಾಶ್ ಅಲ್ಲಿ ಕೊಡಬಾರದು, ಅದನ್ನ ಕ್ರಾಸ್ ಚೆಕ್ ಅಲ್ಲೇ ಕೊಡಬೇಕು, ಅಕೌಂಟ್ ಪೇಯಿಂಗ್ ಚೆಕ್ ಅಲ್ಲೇ ಕೊಡಬೇಕು ಅಂತ ಹೇಳುತ್ತೆ. ಕ್ಲಿಯರ್ ಆಯ್ತಾ? ಅಂದ್ರೆ ಮೋರ್ ದ್ಯಾನ್ 20,000 ರುಪೀಸ್ ಏನಾದರೂ ಪೇಮೆಂಟ್ ಮಾಡ್ತಾ ಇದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಗೆ, ಅದನ್ನ ನೀವು ಯಾವ್ದ್ರಲ್ಲಿ ಕೊಡಬೇಕು, ಕ್ರಾಸ್ ಚೆಕ್ ಅಲ್ಲೇ ಕೊಡಬೇಕು, ಅಕೌಂಟ್ ಪೇಯಿಂಗ್ ಚೆಕ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಕ್ಯಾಶ್ ಅಲ್ಲಿ ಕೊಡಬಾರದು. ಸಪೋಸ್ 20,000 ಜಾಸ್ತಿ ಅಮೌಂಟ್ ಪೇಮೆಂಟ್ ಮಾಡಿ ಕ್ಯಾಶ್ ಅಲ್ಲಿ ಕೊಟ್ಟಿದ್ರೆ ಅಂತ 20,000 ರೂಪಾಯಿ ಮೇಲ್ಪಟ್ಟಿರ್ತಕ್ಕಂತ ಯಾವುದೇ ಪೇಮೆಂಟ್ ಆಗಿರಲಿ ನಾವು ಅದನ್ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರೆದು. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ 22,250 ರುಪೀಸ್,
ಸಿನ್ಸ್ ಇಟ್ ಈಸ್ ಪೇಡ್ ಇನ್ ಕ್ಯಾಶ್, ಕ್ಯಾಶ್ ಅಲ್ಲಿ ಪಾವತಿ ಆಗಿರೋದ್ರಿಂದ ಇದನ್ನ ನಾನು ಇನ್ಅಡ್ಮಿಸಿಬಲ್ ಅಂತ ಕರಿತೀನಿ. ಸೊ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ನ 22,250 rupees ನ ನಾನು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀನಿ. ಕ್ಲಿಯರ್ ಆಯ್ತಾ? ಯಾಕೆ ತಗೊಂಡಿದ್ದೀನಿ ಅಂದ್ರೆ ಈ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದಾರೆ. ಮೋರ್ ದನ್ 20,000 rupees ಕ್ಯಾಶ್ ರೂಪದಲ್ಲಿ ಕೊಟ್ಟಿರೋದ್ರಿಂದ ನಾನು ಇದನ್ನ ಇನ್ಅಡ್ಮಿಸಿಬಲ್ ಅಂತ ಮಾಡಿದ್ದೀನಿ. ಅಲ್ಲಿಗೆ ಮೊದಲನೇ ಅಡ್ಜಸ್ಟ್ಮೆಂಟ್ ಆಯ್ತು, ಟಿಕ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಹೋಗ್ತೀನಿ. ಔಟ್ ಆಫ್ ಬ್ಯಾಡ್ ಡೆಟ್ಸ್ ರಿಕವರ್ 3,000 ವರ್ ಡಿಸಲೌಡ್ ಇನ್ ಅರ್ಲಿಯರ್ ಪ್ರೀವಿಯಸ್ ಇಯರ್ ಅಂತ ಹೇಳ್ತಾರೆ. ನೋಡಿ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂದ್ರೆ ಏನು? ನೋಡಿ, ಬ್ಯಾಡ್ ಡೆಟ್ಸ್ ಅಂತ ಹೇಳಿದ್ರೆ ನಮಗೆ ಕೊಡಬೇಕಾಗಿರ್ತಕ್ಕಂತ ಕಸ್ಟಮರ್ಸ್, ನಮಗೆ ಕೊಡಬೇಕಾಗಿರ್ತಕ್ಕಂತ ಡೆಟಾರ್ಸ್, ಕಸ್ಟಮರ್ಸ್ ಕೊಡದೆ ನಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ. ಅಂದ್ರೆ ಬ್ಯಾಡ್ ಡೆಟ್ ಆಗಿದೆ, ಡೆಟ್ಸ್ ವಿಚ್ ಆರ್ ಇರ್ರೆಕವರಬಲ್ ಅಂತ ಹೇಳ್ತೀವಿ. ಯಾವ ಸಾಲಗಳು ನಮಗೆ ಬರೋ ಅಂತ ದುಡ್ಡು ಬರೋದಿಲ್ಲೋ ಅಂತ ಬ್ಯಾಡ್ ಡೆಟ್ಸ್ ಅಂತ ಹೇಳ್ತೀವಿ. ಆಕ್ಚುಯಲ್ ಆಗಿ ಬ್ಯಾಡ್ ಡೆಟ್ಸ್ ಅಂದ್ರೆ ಬಿಸ್ನೆಸ್ ಡೆ. ಯಾಕೆ ಅಂತ ಸರ್, ಹೆಂಗ್ ಸರ್ ಬ್ಯಾಡ್ ಡೆಟ್ಸ್ ಬಿಸ್ನೆಸ್ ಡೆ ಸರ್? ಈಗ ಯಾವುದೇ ಬಿಸ್ನೆಸ್ ಮಾಡ್ಲಿ, ಯಾವುದೇ ಬಿಸ್ನೆಸ್ ಮಾಡಬೇಕು, ನಾವು ಕ್ಯಾಶ್ ಅಲ್ಲೂ ಸೇಲ್ ಮಾಡಬೇಕಾಗುತ್ತೆ, ಕ್ರೆಡಿಟ್ ಅಲ್ಲೂ ಸೇಲ್ ಮಾಡಬೇಕಾಗುತ್ತೆ. ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ನಮ್ಗೆ 1,000 ಜನ ಕಸ್ಟಮರ್ಸ್ ಇರ್ತಾರೆ. ಆ 1,000 ಜನ ಕಸ್ಟಮರ್ಸ್ ಅಂತ 1,000 ಜನ ಒಳ್ಳೆಯವರೇ ಇರ್ತಾರ? 1,000 ಜನ ಪ್ರಾಂಪ್ಟ್ ಆಗಿ ದುಡ್ಡು ಕೊಟ್ಕೊಡ್ತಾರ? ಖಂಡಿತ ಕೊಡೋದಿಲ್ಲ. ಒಬ್ರು ಇಬ್ರು ಇರ್ತಾರೆ, ಅವ್ರಿಗೇನೋ ಕಷ್ಟಗಳಿರುತ್ತೆ, ನಮಗೆ ಅವ್ರು ಕೊಡದ ಹಾಗೆ ಮೋಸ ಮಾಡತಕ್ಕಂತ ಸಂದರ್ಭಗಳು ಇರುತ್ತೆ. ಅಂದ್ರೆ 1,000 ರೂಪಾಯಿ ಸೇಲ್ಸ್ ಮಾಡಿದಾಗ 1,50 ರೂಪಾಯಿ ಅಥವಾ 1,50 rupees 100 rupees ನಮಗೆ ಲಾಸ್ ಆಗುವಂತ, ಬ್ಯಾಡ್ ಡೆಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅವ್ರು ಬೇಕು ಅಂತ ಮಾಡೋದಿಲ್ಲ, ಅವರೇನು ಇಂಟೆನ್ಷನಲ್ ಆಗಿ ಮಾಡದೇ ಇರ್ಬೋದು. ಬಟ್ ನಮಗೆ ಬಿಸ್ನೆಸ್ ಅಂತ ಹೇಳಿದ್ಮೇಲೆ ಸೇಲ್ಸ್ ಮಾಡಿದಾಗ, ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಅದರಲ್ಲಿ ಒಂದಷ್ಟು ಬ್ಯಾಡ್ ಡೆಟ್ಸ್ ಆಗ್ತಕ್ಕಂಥದ್ದು ಇಟ್ ಈಸ್ ಕ್ವೈಟ್ ಕಾಮನ್ ಆಗಿರುತ್ತೆ. ಯಾವುದೇ ಬಿಸ್ನೆಸ್ ತಗೊಳ್ಳಿ, ಕ್ವೈಟ್ ಕಾಮನ್ ಆಗಿರುತ್ತೆ. ಅದನ್ನೇ ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಬ್ಯಾಂಕಿಂಗ್ ಅಲ್ಲಿ ಹೇಳ್ತೀವಿ. ಅಂದ್ರೆ ಕೊಡದಂಗೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು, ಕೆಲವರು ಕೊಡದಂಗೆ ಓಡೋಗ್ಬಿಡ್ಬೋದು. ಆವಾಗ ಅದನ್ನ ನಾವು ಏನಂತ ಹೇಳ್ತೀವಿ? ಬ್ಯಾಡ್ ಡೆಟ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ? ಈಗ ಅಂತ ಬ್ಯಾಡ್ ಡೆಟ್ಸ್ ಅಂದ್ರೆ, ಹೋದ ವರ್ಷ ನನಗೆ ಯಾರೋ ಒಬ್ರು 1,000 rupees ಕೊಡಬೇಕಾಗಿತ್ತು, ಕೊಡದಕ್ಕೆ ಓಡೋಗಿದ್ದ. ಅಥವಾ 10,000 ಕೊಡಬೇಕಾಗಿತ್ತು, ಕೊಡದಕ್ಕೆ ಓಡೋಗಿದ್ದ. ಮತ್ತೆ ವಾಪಸ್ ಬಂದು, ಸರ್ ಲಾಸ್ಟ್ ಇಯರ್ ನಿಮ್ಗೆ 10,000 rupees ಕೊಡಬೇಕಾಗಿತ್ತು ಸರ್, ಸಾರಿ ಸರ್ ತಗೊಳ್ಳಿ ಅಂತ ಹೇಳಿ ವಾಪಸ್ ಕೊಟ್ಬಿಟ್ಟ ಅಂತ ಇಟ್ಕೊಳ್ಳಿ. ನಾನು ಹೋದ ವರ್ಷ ಆಗ ಅದನ್ನ ಹೆಂಗ್ ಟ್ರೀಟ್ ಮಾಡೋದು? ಹೋದ ವರ್ಷ 10,000 rupees ಕೊಡಬೇಕಾಗಿತ್ತು, ಓಡೋಗಿದ್ದ. ನಾನು ಅದನ್ನ ಹೋದ ವರ್ಷ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಟು ಬ್ಯಾಡ್ ಡೆಟ್ಸ್ ಅಂತ ಹಾಕಿ 10,000 rupees ನ ಹಾಕೊಂಡಿದ್ದೆ. ಓಕೆನಾ? ಈ ವರ್ಷ ಅಂದ್ರೆ ಈ ವರ್ಷ ಆ 10,000 rupees ನನಗೆ ಬಂದು ವಾಪಸ್ ಮಾಡಿರೋದಂತ ಅನ್ಕೋಬಹುದು. ಅದು ಬಿಸ್ನೆಸ್ ಇನ್ಕಮ್ ಅಲ್ವಾ? ಎಸ್, ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ, ಹೋದ ವರ್ಷ ಲಾಸ್ಟ್ ಇಯರ್ 10,000 ಬ್ಯಾಡ್ ಡೆಟ್ಸ್ ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರ್ದಿದ್ದೆ. ಓಕೆನಾ? ಸಪೋಸ್ ಹೋದ ವರ್ಷ ಬ್ಯಾಡ್ ಡೆಟ್ಸ್ 10,000 ಯಾವಾಗ ಕೊಡಬೇಕಾಗಿತ್ತು ಕಸ್ಟಮರ್, ಕೊಡದಕ್ಕೆ ಓಡೋಗ್ಬಿಟ್ಟಿಲ್ಲ, ಓಡೋದವನು ವಾಪಸ್ ಬಂದು ಕೊಟ್ಟಿದ್ದಾನೆ. ನಾನು ಅವನು ಓಡೋಗಿದ್ದಾನಲ್ವಾ, ಹೆಂಗು ಬರಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೆಯೋದನ್ನ ಮರ್ತೋಗ್ಬಿಟ್ಟೆ ಅಂತ ಕೋಡ್. ಅಥವಾ ಬರದಿಲ್ಲ ಅಂತ ಕೋಡ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬ್ಯಾಡ್ ಡೆಟ್ಸ್ ಅಂತ ಹೇಳಿದ್ರೆ ಲಾಸ್ ಅಂತ ಬರ್ಕೊಂಡ್ಲಿಲ್ಲ ಅಂತ ಬರ್ದಿಲ್ಲ ಅಂತ ಅನ್ಕೋಣ. ಬರ್ದಿಲ್ಲ ಅಂದ್ರೆ ಈ ವರ್ಷ ಮತ್ತೆ ಬಂದಿದೆ ಅದ್ಬಿಟ್ಟು, ಅದನ್ನ ನಾನು ಇನ್ಕಮ್ ಅಂತ ತಗೊಳಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದ್ರೆ, ಹೋದ ವರ್ಷ ನಾನು ಲಾಸ್ ಅಂತ ತೋರಿಸ್ಕೊಂಡಿದ್ರೆ, ಎಕ್ಸ್ಪೆನ್ಸಸ್ ಅಂತ ತೋರಿಸ್ಕೊಂಡಿದ್ರೆ ಈ ವರ್ಷ ಇನ್ಕಮ್ ಆಗುತ್ತೋ. ಸೊ ಅದಕ್ಕೋಸ್ಕರ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಇಲ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಲೌಡ್ ಅರ್ಲಿಯರ್, ಅಲೌಡ್ ಅಂತ ಹೇಳಿದ್ರೆ ಡೆಬಿಟ್ ಮಾಡಿದಾನೆ ಅರ್ಲಿಯರ್ ಅಂತ ಹೇಳಿ, ಡಿಸಲೌಡ್ ಅರ್ಲಿಯರ್ ಅಂತ ಹೇಳಿದ್ರೆ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬ್ಯಾಡ್ ಡೆಟ್ಸ್ ಅಂತ ಹೇಳಿ ಲಾಸ್ ಆಗಿದೆ ಅಂತ ಹೇಳಿ ತೋರಿಸ್ಕೊಂಡಿಲ್ಲ ಅಂತ. ಈಗ ನಾನೇನ್ ಮಾಡಬೇಕು? ಇದು ಇನ್ಕಮ್, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇಸ್ ಅನ್ ಇನ್ಕಮ್.
ಇನ್ಕಮ್ ಅಂದ್ರೆ ನಮ್ಗೆ ಥರ್ಡ್ ಮತ್ತೆ ಫೋರ್ತ್ ಹೆಡಿಂಗ್ ನಾಪ್ಕೋ ಬರಬಹುದು. ಯಾವುದೇ ಕಾರಣಕ್ಕೂ ಫಸ್ಟ್ ಸೆಕೆಂಡ್ ಹೆಡಿಂಗ್ ನಾಪ್ಕೋ ಬರಬಾರ್ದು. ಈಗ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಹೇಳಿ ನನ್ಗೆ ಕ್ರೆಡಿಟ್ ಸೈಡ್ ಅಲ್ಲಿ 4,000 ರುಪೀಸ್ ಇದೆ ಕ್ರೆಡಿಟ್ ಸೈಡ್. ಈ 4,000 ಅಲ್ಲಿ ಅವನ್ ಏನ್ ಹೇಳ್ತಾ ಇದ್ದಾನೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಔಟ್ ಆಫ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ 3,000 ವರ್ ಡಿಸ್ಅಲೌಡ್ ಅಂತ ಹೇಳ್ತಾರೆ. ನೋಡಿ ಯಾವ ಅಮೌಂಟ್ ಎಷ್ಟು ಅಮೌಂಟ್ ಬಿಡಿ ರೆಕವರ್ಡ್ ಡಿಸ್ಅಲೌಡ್ ಅಂತ ಹೇಳಿದೆ. ಸೊ ಎಷ್ಟು ಅಮೌಂಟ್ ಡಿಸ್ಅಲೌಡ್ ಆಗಿದೆ ಅಷ್ಟು ಮಾತ್ರ ಬರೀಬೇಕಾಗ್ತದೆ. ಡಿಸ್ಅಲೌಡ್ ಅಂತ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಮಾತ್ರ ಬರೀಬೇಕು. ಸಪೋಸ್ ಈ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟೇ ಇಲ್ಲ ಅಂತ ಇಟ್ಕೋಣ. ಆಗ ನಾವೇನ್ ಅಸಂಪ್ಷನ್ ತಗೊಳ್ತೀವಿ ಅಂದ್ರೆ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಕ್ರೆಡಿಟ್ ಸೈಡ್ 4,000 ರುಪೀಸ್ ಇದೆ, ಅದು ಅಷ್ಟು ಕೂಡ ಅಲೌಡ್ ಅಂತ ಅನ್ಕೊಂಡು ಬಿಟ್ಕೊಡ್ತೀವಿ. ಅಂದ್ರೆ ಹೋದ ವರ್ಷ ಡೆಬಿಟ್ ಮಾಡಿದ್ದೆ ಅಂತ ಅನ್ಕೊಂಡು ಬಿಟ್ಕೊಡ್ತೀವಿ. ಅರ್ಥ ಆಗ್ತದ್ಯಾ? ಎರಡನೇ ಅಡ್ಜಸ್ಟ್ಮೆಂಟ್ ಮುಗಿತು. ಮೂರನೇ ಅಡ್ಜಸ್ಟ್ಮೆಂಟ್, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ 2,500 ಪೇಡ್ ಆಸ್ ಕಾಂಪೆನ್ಸೇಷನ್ ಟು ಅನ್ ಓಲ್ಡ್ ಎಂಪ್ಲಾಯಿ ಹೂ ಸರ್ವಿಸಸ್ ವಾಸ್ ಡಿಟರ್ಮೆಂಟಲ್ ಟು ಇಂಟ್ರೆಸ್ಟ್ ಆಫ್ ದ ಬಿಸ್ನೆಸ್ ಅಂತ ಹೇಳಿದೆ. ಅಂದ್ರೆ ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಅಂತ ಡೆಬಿಟ್ ಸೈಡ್ ಅಲ್ಲಿ ಅಮೌಂಟ್ ಇದೆ, ಎಷ್ಟು ಅಂತ ಹೇಳ್ತೀನಿ. ಜನರಲ್ ಎಕ್ಸ್ಪೆನ್ಸಸ್ 7,000 ಅಂತ ಇದೆ. ಆ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ 2,500 ರುಪೀಸ್ ಯಾರು ಕೊಟ್ಟಿದ್ದೀವಿ ಅಂದ್ರೆ ಒಬ್ಬ ಓಲ್ಡ್ ಎಂಪ್ಲಾಯಿ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವ್ರ ಕಾಂಪೆನ್ಸೇಷನ್ ಆಗಿ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ? ಕಾಂಪೆನ್ಸೇಷನ್. ಏನು ಕಾಂಪೆನ್ಸೇಷನ್ ಆಗಿ ಕೊಟ್ಟಿದ್ದೀವಿ? ಅವ್ನ ಕೆಲಸ ಇಷ್ಟ ಆಗಿಲ್ಲ, ನೋಡಪ್ಪ ನಿನ್ ಕೆಲಸ ಇಷ್ಟ ಆಗಿಲ್ಲ, ನಮ್ ಕಂಪನಿಯಿಂದ ಹೊರಗಡೆ ಹೋಗ್ಬಿಡು, ನಿನಗೆ ನೋಟಿಸ್ ಪೀರಿಯಡ್ ಏನು ಕೊಡೋದಿಲ್ಲ, ತಗೋ ನೀನ್ 2,500 ಕಾಂಪೆನ್ಸೇಷನ್ ಕೊಟ್ಟು ಮನೆಗೆ ಕಳಿಸ್ಬಿಡ್ತೀವಿ. ಇದು ಬಿಸ್ನೆಸ್ ಒಳ್ಳೇದಕ್ಕೋಸ್ಕರ ಆಗಿರೋದ್ರಿಂದ ಯಾವುದೇ ಕಾಂಪೆನ್ಸೇಷನ್ ಎಂಪ್ಲಾಯಿಗೆ ನಾವು ಅವನ ಅಪ್ರಿಸಿಯೇಷನ್ ಆಗ್ಲಿ ಅಥವಾ ಅವನ ಒಂದು ಡಿಪ್ರಿಸಿಯೇಷನ್ ಆಗ್ಲಿ, ಅಂದ್ರೆ ಅವನ್ ಕೆಲಸ ಚೆನ್ನಾಗಿ ಮಾಡ್ಲಿ ಮಾಡದೇ ಇರ್ಲಿ, ಅವನ್ಗೇನಾದ್ರೂ ಕಾಂಪೆನ್ಸೇಷನ್ ಕೊಟ್ರೆ ಅಥವಾ ನಾವು ಇನ್ಸೆಂಟಿವ್ ಕೊಟ್ರೆ ಕಾಂಪೆನ್ಸೇಷನ್ ಕೊಟ್ರೆ ಅದು ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದ್ರಿಂದ ಈ ಅಡ್ಜಸ್ಟ್ಮೆಂಟ್ಗೆ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ. ಯಾಕೆ ಅಂದ್ರೆ ಕೊಡ್ತಾ ಇರೋದು ಬಿಸ್ನೆಸ್ ಪರ್ಪಸ್ ಗೆ ಮಾತ್ರ. ಸೊ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕಾಗಿರೋದು ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂತ ಐಟಮ್. ಇದು ಎಂತ ಐಟಮ್? ಇದು ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋ ಐಟಮ್. ಅದಕ್ಕೋಸ್ಕರ ದಯವಿಟ್ಟು ಈ ಥರ್ಡ್ ಅಡ್ಜಸ್ಟ್ಮೆಂಟ್ ಅನ್ನ ಇಗ್ನೋರ್ ಮಾಡಿ ಓದಿ ಅರ್ಥ ಮಾಡಿಕೊಂಡು ಅದು ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋ ಆಗಿರೋದ್ರಿಂದ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ನ ಎಂಟ್ರಿನ ಇಲ್ಲಿ ಮಾಡ್ತಾ ಇಲ್ಲ. ಈಗ ನಾಲ್ಕನೇ ಅಡ್ಜಸ್ಟ್ಮೆಂಟ್ ಬರೋಣ. ಡಿಪ್ರಿಸಿಯೇಷನ್ ಅಲೋವಬಲ್ ಆನ್ ಆಲ್ ಅಸೆಟ್ಸ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ವಾಸ್ 1,800 ಅಂತ ಇದೆ. ಇದು ಓದಿದ ತಕ್ಷಣ ನಮಗೆ ಫಸ್ಟ್ ಡೆಬಿಟ್ ಸೈಡ್ ಪ್ರಾಫಿಟ್ ಅರ್ನ್ ಲಾಸ್ ಹೋಗಿ ಡಿಪ್ರಿಸಿಯೇಷನ್ ಅಂತ ಇದೆಯಾ ನೋಡು. ನೋಡಿದ್ರೆ ಡಿಪ್ರಿಸಿಯೇಷನ್ ಅಂತ ಇದೆ, 2,000 ಇದೆ, 2,000 ಇದೆ. ಅಂದ್ರೆ ರೂಲ್ಸ್ ಪ್ರಕಾರ, ಐಟಿ ರೂಲ್ಸ್ ಪ್ರಕಾರ ಡಿಪ್ರಿಸಿಯೇಷನ್ ಇರಬೇಕಾಗಿದ್ದು 1,800, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅವರು ಡೆಬಿಟ್ ಮಾಡಿರೋದು 2,000, ಅಲ್ಲಿಗೆ 200 ರುಪೀಸ್ ಡಿಫರೆನ್ಸ್ ತೋರಿಸಿದ್ದಾರೆ, ಜಾಸ್ತಿ ತೋರಿಸಿದ್ದಾರೆ. ಈಗ ಏನ್ ಮಾಡ್ಬೇಕು ಸರ್, 200 ರುಪೀಸ್ ನ ಎಫೆಕ್ಟ್ ಮಾಡೋಣ? ಬೇಡ, ನಾನು ಹೇಳ್ದಂಗೆ ಮಾಡಿ. ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಡಿಪ್ರಿಸಿಯೇಷನ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟಿದೆ? 2,000 ಇದೆ. ಫಸ್ಟ್ ಅದನ್ನ ಇಲ್ಲ ಹಾಕಿ, ಓಕೆನಾ? ಹಾಗೆ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಅಲ್ಲಿ ಅಂಡರ್ ಅಡ್ಜಸ್ಟ್ಮೆಂಟ್ ಅಲ್ಲಿ 1,800 ರುಪೀಸ್ ನ ಸೆಕೆಂಡ್ ಹೆಡಿಂಗ್ ಅಲ್ಲಿ ತೋರಿಸಿ. ಆಗ ಇಲ್ಲಿ 2,000 ಅಲ್ಲಿ 1,800 ಡಿಫರೆನ್ಸ್, ಇಲ್ಲ ಆಡ್ 2,000 ಮಾಡ್ತಾ ಇದ್ರಾ ಮೈನಸ್ 1,800 ಮಾಡ್ತಾ ಇದ್ರಾ 200 ಆಟೋಮೆಟಿಕ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ, ಓಕೆನಾ? ಇದು ಎಲ್ಲ ಪ್ರಾಬ್ಲಮ್ ಇದೇ ತರ ಮಾಡಿ. ನೆಕ್ಸ್ಟ್ ಐದನೇ ಅಡ್ಜಸ್ಟ್ಮೆಂಟ್, ಫಿಫ್ತ್ ಅಡ್ಜಸ್ಟ್ಮೆಂಟ್, ಸೇಲ್ಸ್ ಟ್ಯಾಕ್ಸ್ ವಾಸ್ ಪೇಡ್ ಆನ್ 28 July 2019 ಅಂತ ಇದೆ. ಇಲ್ಲಿ 17 ಅಂತ ಇದೆ, ಡೇಟ್ ಚೇಂಜ್ ಮಾಡ್ಕೊಳ್ಳಿ, ಇಯರ್ 2019 ಅಂತ ಮಾಡ್ಕೊಳ್ಳೋಣ. ಲಾಸ್ಟ್ ಡೇಟ್ ಫಾರ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ವಿತ್ ಲಾಸ್ಟ್ 31st July 2019 ಅಂತ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸೇಲ್ಸ್ ಟ್ಯಾಕ್ಸ್ ಡ್ಯೂ ಅಂತ ಇದೆ.
ಡೆಬಿಟ್ ಸೈಡ್ ಅಲ್ಲಿ ಸೇಲ್ಸ್ ಟ್ಯಾಕ್ಸ್ ಡ್ಯೂ ಅಂತ 5000 ಇದೆ. ಅಂದ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋ ಟೈಮ್ ಯಾವ್ದು ಅಂದ್ರೆ 31st March 2019 ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತಾ ಇದ್ದೀವಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ 4 months ಟೈಮ್ ಅನ್ನ ಕೊಡುತ್ತೆ. ಏನು ಕೊಡುತ್ತೆ? ಟ್ಯಾಕ್ಸ್ ಕಟ್ಟಲಿಕ್ಕಲ್ಲ, ನಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಕ್ಕೆ ನಮಗೆ 4 months ಟೈಮ್ ಕೊಡುತ್ತೆ. ಎಲ್ಲಿಂದ ಅಂದ್ರೆ ಮಾರ್ಚ್ ಆದ್ಮೇಲಿಂದ, ಅಂದ್ರೆ ಮಾರ್ಚ್ ಒಳಗಡೆ ಎಲ್ಲ ಕಟ್ಟಿರ್ಬೇಕು, ಕಟ್ಟಿರ್ಬೇಕು, ಆಕ್ಚುಲ್ ಆಗಿ ಕಟ್ಟಿರ್ಬೇಕು. ಆದ್ರೆ ನಿಮ್ಗೆ 4 ತಿಂಗಳು ಟೈಮ್ ಕೊಡುತ್ತೆ. ಆ 4 ತಿಂಗಳ ಟೈಮ್ ಏನಕ್ಕಪ್ಪ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಕ್ಕೆ. ಅಲ್ಲಿಗೆ ಮಾರ್ಚ್ ಮುಗಿದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಅಂದ್ರೆ 31st July ವರೆಗೂ ಟೈಮ್ ಕೊಡ್ತಾರೆ. 31st July 2019 ವರೆಗೂ ಟೈಮ್ ಕೊಡ್ತಾರೆ. ಇಲ್ಲಿಂದ ಇಲ್ಲಿವರೆಗೂ ಯಾವುದೇ ಎಕ್ಸ್ಪೆನ್ಸಸ್ ಜಿಯೋ ಇಟ್ಕೊಂಡಿರ್ತೋ ಈ ಡೇಟ್ ಒಳಗಡೆ ಪೇಮೆಂಟ್ ಮಾಡಿದ್ರೆ ನಾವು ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಸೇಲ್ಸ್ ಟ್ಯಾಕ್ಸ್ ಜ್ಯೂ ಇದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ಡೇಟಲ್ಲಿ, March 19 ಅಲ್ಲಿ. ಅದ್ರ ಪೇಮೆಂಟ್ ಆಗಿರೋದು ಯಾವತ್ತು, 28 July 2019 ಅಲ್ಲಿ ಆಗಿದೆ. ಅಂದ್ರೆ ಇನ್ನ ಒಂದು 4 days ಬಿಫೋರ್ ಪೇಮೆಂಟ್ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾವು ಸೇಲ್ಸ್ ಟ್ಯಾಕ್ಸ್ ಅನ್ನ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡೋಣ. ಯಾಕೆಂದ್ರೆ ಯಾವುದೇ ಆಗಲಿ, ಯಾವುದೇ ಬಿಸ್ನೆಸ್ ಯಾವ ತರ ಟ್ಯಾಕ್ಸ್ ಕಟ್ಟುತ್ತೆ, ಸೇಲ್ಸ್ ಟ್ಯಾಕ್ಸ್ ಕಟ್ಟುತ್ತೆ, ಎಕ್ಸೈಸ್ ಡ್ಯೂಟಿ ಕಟ್ಟುತ್ತೆ, ವ್ಯಾಟ್ ಕಟ್ಟುತ್ತೆ, GST ಕಟ್ಟುತ್ತೆ, ಹೌದೋ ಇಲ್ಲ, ಸೊ ಸರ್ವಿಸ್ ಟ್ಯಾಕ್ಸಸ್ ಕಟ್ಟುತ್ತೆ. ಇಂಥವನ್ನ ನಾವು ಬಿಸ್ನೆಸ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಯಾವ್ದು ಬಿಸ್ನೆಸ್ ಟ್ಯಾಕ್ಸ್ ಅಲ್ಲ, ಸೇ ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ವೆಲ್ತ್ ಟ್ಯಾಕ್ಸ್ ಆಗಿರ್ಬೋದು, ಗಿಫ್ಟ್ ಟ್ಯಾಕ್ಸ್ ಆಗಿರ್ಬೋದು, ಇವ್ಯಾವೂ ಕೂಡ ಬಿಸ್ನೆಸ್ ಟ್ಯಾಕ್ಸಸ್ ಅಲ್ಲ. ಬಿಸ್ನೆಸ್ ಟ್ಯಾಕ್ಸಸ್ ಅಲ್ಲದೆ ಇರೋ ಯಾವ್ಯಾವು, ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಇವು ಮೂರು ಕೂಡ ಬಿಸ್ನೆಸ್ ಟ್ಯಾಕ್ಸಸ್ ಅಲ್ಲ. ಅರ್ಥ ಆಗ್ತಿದ್ಯಾ? ಸೊ ಯಾವ್ದು ಬಿಸ್ನೆಸ್ ಟ್ಯಾಕ್ಸಸ್ ಆಗಿರುತ್ತೆ ಆ ಬಿಸ್ನೆಸ್ ಟ್ಯಾಕ್ಸ್ ನ 31st July 2019 ಒಳಗಡೆ ಪೇಮೆಂಟ್ ಆಗಿದ್ರೆ ಬಿಸ್ನೆಸ್ ಅಂತ ತಗೋತೀವಿ. 31st July ಒಳಗಡೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಅದನ್ನ ನಾವು ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಕ್ವಶನ್ ಅಲ್ಲಿ ಪೇಮೆಂಟ್ ಆಗಿರೋದು 28 July ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದನ್ನ ಇನ್ಅಡ್ಮಿಸಿಬಲ್ ಅಂತ ಕರೆಯಕ್ಕಾಗಲ್ಲ. ಯಾಕೆಂದ್ರೆ ಇದು ಬಿಸ್ನೆಸ್, ಈ ಡೇ ಒಳಗಡೆ ಪೇಮೆಂಟ್ ಮಾಡಿದ್ರು. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡೋಣ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಇದೆ. 40% ಆಫ್ ದ ಕಾರ್ ಎಕ್ಸ್ಪೆನ್ಸಸ್ ವರ್ ಇನ್ಕರ್ಡ್ ಫಾರ್ ಪರ್ಸನಲ್ ಯೂಸ್ ಅಂತ ಹೇಳಿದ್ದಾನೆ. ಇಲ್ಲಿ ಈ ಬಿಸ್ನೆಸ್ ಪ್ರೊಪ್ರೈಟರ್ ಏನ್ ಮಾಡಿದ್ದಾನೆ ಅಂದ್ರೆ ಕಾರು ಬಿಸ್ನೆಸ್ ಗೆ ಅಂತ ತಗೊಂಡಿಲ್ಲ, ಆದ್ರೆ ಆ ಕಾರ್ ಅನ್ನ ಬಿಸ್ನೆಸ್ ಮಾತ್ರ ಯೂಸ್ ಮಾಡಿದ ಹಾಗೆ ಬಿಸ್ನೆಸ್ಗೂ ಯೂಸ್ ಮಾಡಿ ಅವ್ರ ಪರ್ಸನಲ್ ಗೂ ಯೂಸ್ ಮಾಡಿದ್ದಾರೆ. ಇಲ್ಲಿ 40% ಅಷ್ಟು ಪರ್ಸನಲ್ ಯೂಸ್ ಮಾಡಿರೋದ್ರಿಂದ ಆ ಕಾರ್ಗೆ ಸಂಬಂಧಪಟ್ಟಿರೋ ಎಲ್ಲ ಎಕ್ಸ್ಪೆನ್ಸಸ್ ಕೂಡ 40% ಅಷ್ಟು ಇನ್ಅಡ್ಮಿಸಿಬಲ್ ಆಗುತ್ತೆ. ಅಂದ್ರೆ ಇಲ್ಲಿ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೆ ಕಾರ್ ಎಕ್ಸ್ಪೆನ್ಸಸ್ ನೋಡಿ, ಕಾರ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಡೆಬಿಟ್ ಸೈಡ್ ಅಲ್ಲಿ ಅಂತ ಹೇಳಿದ್ರೆ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ 1000. ಈ 1000 ಅಲ್ಲಿ 40% ಪರ್ಸನಲ್ ಆಗಿರೋದ್ರಿಂದ 400 rupees ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗೆ ಎಲ್ಲ ಡೆಬಿಟ್ ಅಲ್ಲಿ, ಐ ಮೀನ್ ಎಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋ 5 adjustments ನ ಮುಗಿಸ್ಬಿಟ್ವಿ. ಈಗ ನಾವು 5 or 6 adjustments ಮುಗಿಸಿದ್ವಿ. ಈಗ ಇಷ್ಟು ಅಡ್ಜಸ್ಟ್ಮೆಂಟ್ ಮುಗಿಸಿದ ಮೇಲೆ ನಾವೇನ್ ಮಾಡಬೇಕು ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಒಂದೊಂದೇ ಐಟಮ್ ನ ಓದ್ತಾ ಹೋಗ್ಬೇಕು. ಅದು ಓದ್ಬೇಕಂದ್ರೆ ನೀವು ಕ್ಲೀನ್ ಆಗಿ ಐಡೆಂಟಿಫೈ ಮಾಡಬೇಕು. ಏನ್ ಐಡೆಂಟಿಫೈ ಮಾಡಬೇಕು? ಅದು ಬಿಸ್ನೆಸ್ ದ ಬಿಸ್ನೆಸ್ ದ ಅಲ್ಲ, ಇಷ್ಟೇ ನೋಡಬೇಕು. ಈಗ ಜನರಲ್ ಎಕ್ಸ್ಪೆನ್ಸಸ್ ಯೂಶುವಲ್ ಆಗಿ ಅದು ಅಡ್ಜಸ್ಟ್ಮೆಂಟ್ ನಂಬರ್ 3 ನಲ್ಲಿ ಇತ್ತು, ಅದನ್ನು ಮುಗಿಸಿದ್ದೀವಿ. ಇನ್ನು ಉಳಿದಿರೋ ಅಮೌಂಟ್ ಕೂಡ ಜನರಲ್ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಆಗುತ್ತೆ. ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ನೋಡಿ, ಬಿಸ್ನೆಸ್ ಯಾವ ತರ ಇನ್ಶೂರೆನ್ಸ್ ತಗೊಳ್ಳುತ್ತೆ? ಫೈರ್ ಇನ್ಶೂರೆನ್ಸ್ ತಗೊಳ್ಳುತ್ತೆ, ಮರೈನ್ ಇನ್ಶೂರೆನ್ಸ್ ತಗೊಳ್ಳುತ್ತೆ, ಹೌದು ತಾನೆ? ಲೈಫ್ ಇನ್ಶೂರೆನ್ಸ್ ತಗೊಳುತ್ತಾ? ಖಂಡಿತ ತಗೊಳ್ಳೋದಿಲ್ಲ. ಹಾಗಾದ್ರೆ ಫೈರ್ ಇನ್ಶೂರೆನ್ಸ್ ಬಿಸ್ನೆಸ್
ಅದೇ ಫೈರ್ ಇನ್ಶೂರೆನ್ಸ್ ಪ್ಲೇಸ್ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಕೊಟ್ಟಿದ್ರೆ ಖಂಡಿತ ಇಲ್ಲಿ ತಗೊಳ್ತಾ ಇದೆ. ಸೊ ಫೈರ್ ಇನ್ಶೂರೆನ್ಸ್ ಬಿಸ್ನೆಸ್ ಬಿಟ್ಬಿಡೋಣ. ಬ್ಯಾಡ್ ಡೆಟ್ಸ್ ಅಂತ ಹೇಳ್ತಾ ನಾನು ಆವಾಗ್ಲೇ ಹೇಳಿದೆ, ಬ್ಯಾಡ್ ಡೆಟ್ಸ್ ಅಂತ ಹೇಳಿದ್ರೆ ಬಿಸ್ನೆಸ್ ನಲ್ಲಿ ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್ ನಲ್ಲಿ ಈ ಬ್ಯಾಡ್ ಡೆಟ್ಸ್ ಅಂತಕ್ಕಂಥದ್ದು ಸರ್ವೇ ಸಾಧಾರಣ ಆಗಿರೋದ್ರಿಂದ ಅದು ಬಿಸ್ನೆಸ್ ಡೇ ಆಗಿರುತ್ತೆ, ಬಿಟ್ಬಿಡೋಣ. ಸ್ಯಾಲ್ರೀಸ್ ಕೊಡ್ಲೇಬೇಕು. ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಎಂಪ್ಲಾಯೀಸ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ. ವರ್ಕರ್ಸ್ ಗೆ ಪ್ರತಿ ತಿಂಗಳು ವಿ ಹ್ಯಾವ್ ಟು ಮೇಕ್ ಪೇಮೆಂಟ್ ಆಫ್ ಸ್ಯಾಲ್ರೀಸ್ ಬಿಸ್ನೆಸ್. ಬಿಟ್ಬಿಡೋಣ. ಅಡ್ವರ್ಟೈಸ್ಮೆಂಟ್ ಆಗಿದೆ ಆಲ್ರೆಡಿ. ಪ್ರೊಪ್ರೈಟರ್ ಸ್ಯಾಲರಿ ನೋಡಿ, ಸ್ಯಾಲರಿ ಎಂಪ್ಲಾಯೀಸ್ ಕೊಟ್ರೆ ವರ್ಕರ್ಸ್ ಕೊಟ್ರೆ ಅದು ಬಿಸ್ನೆಸ್ ಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ನೀನೇ ಪ್ರೊಪ್ರೈಟರ್, ನಿನಗೆ ನೀನೇ ಸ್ಯಾಲರಿ ಚಾರ್ಜ್ ಮಾಡ್ಕೊಡೋದನ್ನ ಇನ್ಕಮ್ ಟ್ಯಾಕ್ಸ್ ಒಪ್ಪೋದಿಲ್ಲ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ಎಕ್ಸ್ಪೆನ್ಸಸ್ ಅಂದ್ರೆ ಏನು ಅಂದ್ರೆ ಯಾವ ಸರ್ವಿಸಸ್ ಅನ್ನ ಪಡೆದಿರ್ತೀರ ಆ ಸರ್ವಿಸಸ್ ಗೆ ನೀವು ಕೊಡ್ತಕ್ಕಂತ ದುಡ್ಡನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇಲ್ಲಿ ಪ್ರೊಪ್ರೈಟರ್ ಅವನದೇ ಬಿಸ್ನೆಸ್, ಅವನ ಬಿಸ್ನೆಸ್ ಗೆ ಅವನೇ ಸರ್ವಿಸ್ ಕೊಟ್ಕೊಳ್ತಾ ಇದ್ದ, ಅವನ ಬಿಸ್ನೆಸ್ ಗೆ ಅವನೇ ಎಕ್ಸ್ಪೆನ್ಸಸ್ ಅಂತ ಚಾರ್ಜ್ ಮಾಡ್ಕೊಡಕ್ಕೆ ಸಾಧ್ಯ ಇಲ್ಲ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್ಸ್. ಅದಕ್ಕೆ ನಾನು ಪ್ರೊಪ್ರೈಟರ್ ಸ್ಯಾಲರಿ ನೋಡಿ, ಪ್ರೊಪ್ರೈಟರ್ ಸ್ಯಾಲರಿ ಒಂದೇ ಅಲ್ಲ, ಪ್ರೊಪ್ರೈಟರ್ ಸ್ಯಾಲರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಓಕೆನಾ, ಇಂಥವನ್ನೆಲ್ಲ ಕೂಡ ನಾವು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಐಟಮ್ ಬಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅಂದ್ರೆ ಅವನು ಬಿಸ್ನೆಸ್ ಮಾಡ್ಲಿಕ್ಕೆ ಅಂತ ಏನ್ ಕ್ಯಾಪಿಟಲ್ ಹಾಕಿದಾನೆ, ಬಂಡವಾಳ ಹಾಕಿದಾನೆ, ಆ ಬಂಡವಾಳಕ್ಕೆ ಆ ಕ್ಯಾಪಿಟಲ್ ಮೇಲೆ ಅವನ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡ್ಕೊಡೋದು ಮಾಡ್ಕೋಬಾರ್ದು. ಯಾಕೆ ಅಂದ್ರೆ ಸಪೋಸ್ ನೀನು ಬಿಸ್ನೆಸ್ಗೆ ರೊಟೇಷನ್ ಗೆ ಅಂತ ದುಡ್ಡು ಬೇಕಾದಾಗ ನೀನ್ ಬ್ಯಾಂಕ್ ಇಂದ ಸಾಲ ತಗೊಂಡ್ಬಂದು ಏನಾದ್ರೂ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ರೆ ಆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬೇಕಾದ್ರೆ ಹಾಕ್ಬಹುದು. ಆದ್ರೆ ಅವನ್ ಕ್ಯಾಪಿಟಲ್ ಮೇಲೆ ಅವನೇ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಬಾರ್ದು. ಸೊ ಅದಕ್ಕೆ ದಯವಿಟ್ಟು ನಿಮಗೆ ಇದೊಂದೇ ಕ್ವಶನ್ ಅಲ್ಲ, ಯಾವುದೇ ಕ್ವಶನ್ ಅಲ್ಲ ಆಗ್ಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕಾಣಿಸ್ತು ಅಂದ್ರೆ ಕಣ್ಮುಚ್ಕೊಂಡು ಅದನ್ನ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸ್ ಅಂತ ಹಾಕ್ತೀವಿ. ಅದೇ ತರ ಪ್ರೊಪ್ರೈಟರ್ ಸ್ಯಾಲರಿ ಪ್ರೊಪ್ರೈಟರ್ ಬೋನಸ್ ಅಂತ ಕಾಣಿಸುತ್ತೆ, ಕಣ್ಮುಚ್ಕೊಂಡು ಹಾಕ್ತೀವಿ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಏನಿದು ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್? ನಾನು ಅವಾಗ್ಲೇ ಹೇಳಿದೆ ಸರ್, ನಮಗ ಬಿಸ್ನೆಸ್ಗೆ ಆಗುವಂತ ಟ್ಯಾಕ್ಸಸ್ ಯಾವ್ದು? ಸೇಲ್ಸ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ, ಕಸ್ಟಮ್ಸ್ ಡ್ಯೂಟಿ ಮತ್ತೆ GST. ಇನ್ಕಮ್ ಟ್ಯಾಕ್ಸ್ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಗೆ ಎಕ್ಸ್ಪೆನ್ಸಸ್ ಅಲ್ಲ. ನೋಡಿ, ಇನ್ಕಮ್ ಟ್ಯಾಕ್ಸ್ ಸರ್, ಇನ್ಕಮ್ ಟ್ಯಾಕ್ಸ್ ಅಂದ್ರೆ ನಾವು ನಮ್ಮ ಪ್ರಾಫಿಟ್ ಮೇಲೆ ಕಟ್ಟಿರುವಂತದಲ್ವ ಸರ್, ಅದು ಎಕ್ಸ್ಪೆನ್ಸಸ್ ಅಲ್ವಾ? ಖಂಡಿತ ಅಲ್ಲ. ಇನ್ಕಮ್ ಟ್ಯಾಕ್ಸ್ ಈಸ್ ನಾಟ್ ಎನ್ ಎಕ್ಸ್ಪೆನ್ಸಸ್, ಇಟ್ ಈಸ್ ಎ ಲಯಬಿಲಿಟಿ, ಇಟ್ ಈಸ್ ಅನ್ ಆಬ್ಲಿಗೇಷನ್. ಸಿ, ವೆನ್ ಯುವರ್ ಬಿಸ್ನೆಸ್ ಅರ್ನ್ ಪ್ರಾಫಿಟ್, ಇಟ್ ಈಸ್ ಯುವರ್ ಆಬ್ಲಿಗೇಷನ್, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಯು ಹ್ಯಾವ್ ಟು ಪೇ ಟ್ಯಾಕ್ಸಸ್ ಟು ದ ಗವರ್ನಮೆಂಟ್, ಇನ್ಕಮ್ ಟ್ಯಾಕ್ಸ್ ಟು ದ ಗವರ್ನಮೆಂಟ್. ಸೊ ದೇರ್ ಫೋರ್ ಇಟ್ ಈಸ್ ಯುವರ್ ಲಯಬಿಲಿಟಿ. ಅಂತ ಯಾವುದೇ ಇನ್ಕಮ್ ಟ್ಯಾಕ್ಸ್, ಅದು ಪ್ರಾವಿಷನ್ ಇನ್ಕಮ್ ಟ್ಯಾಕ್ಸ್ ಆಗಿರಲಿ, ಅರಿಯರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಗಿರಲಿ, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಆಗಿರಲಿ, ಅಂತ ಎಲ್ಲಾ ಇನ್ಕಮ್ ಟ್ಯಾಕ್ಸ್ ಕೂಡ ಯಾವಾಗ್ಲೂ ಇನ್ಅಡ್ಮಿಸಿಬಲ್ ಆಗುತ್ತೆ. ಇನ್ನ ಡಿಪ್ರಿಸಿಯೇಷನ್ ಆಗಿದೆ, ಸೇಲ್ಸ್ ಟ್ಯಾಕ್ಸ್ ಡ್ಯೂ ಆ ಪಾಯಿಂಟ್ ಕೂಡ ಆಗಿದೆ, ಅಡ್ಜಸ್ಟ್ಮೆಂಟ್ ನಂಬರ್ 4 ಅಲ್ಲಿ ನಾವು ಓದಿದೀವಿ. ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಇಷ್ಟಕ್ಕೆ ಮುಂಚೆ ಹೇಳಿದೆ, ಅರಿಯರ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್, ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್, ಎಲ್ಲ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಎಲ್ಲ ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ. ಡೊನೇಷನ್ಸ್ ನೋಡಿ, ಇಲ್ಲಿ ಎರಡು ತರ ಡೊನೇಷನ್ಸ್ ಇದೆ. ಒಂದು ಡೊನೇಷನ್ಸ್ ಟು ಅಪ್ರೂವ್ಡ್ ಸೈಂಟಿಫಿಕ್ ರಿಸರ್ಚ್ ಅಂತೆ, ಇನ್ನೊಂದು ಡೊನೇಷನ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ. ನೋಡಿ, ನೀವು ಬಿಸ್ನೆಸ್ ಮಾಡ್ತಾ ಇರೋದು ಪ್ರಾಫಿಟ್ ಮಾಡ್ಲಿಕ್ಕ ಅಥವಾ ದಾನ ಧರ್ಮ ಮಾಡ್ಲಿಕ್ಕ? ಸೊ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಕಾರಣಕ್ಕೂ ಡೊನೇಷನ್ಸ್ ನ ನೀವು ಕ್ಯಾಶ್ ಎಲ್ಲಾದ್ರೂ ಕೊಟ್ಟಿರಿ, ಚೆಕ್ ಎಲ್ಲಾದ್ರೂ ಕೊಡ್ಲಿ, ಯಾವ ಯುದ್ಧದಲ್ಲಾದ್ರೂ ಕೊಡ್ಲಿ, ಯಾವುದೇ ಕಾರಣಕ್ಕೂ ಡೊನೇಷನ್ಸ್ ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕರೆಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎರಡು ಡೊನೇಷನ್ಸ್ ಇದೆ, ಒಂದು 5,000, ಇನ್ನೊಂದು 6,000, ಎರಡು ಸೇರಿಸಿ 11,000 ರುಪೀಸ್ ಇಲ್ಲ. ಯಾಕೆಂದ್ರೆ ಡೊನೇಷನ್ ಟು ಸೈಂಟಿಫಿಕ್ ರಿಸರ್ಚ್, ಡೊನೇಷನ್ ಟು ಯೂನಿವರ್ಸಿಟಿ ಎರಡು ಬರಬಹುದು.
ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಆರ್ಡಿ ಆಗಿದೆ, 1000 ರುಪೀಸ್ ಅಲ್ಲಿ 40% ಪರ್ಸನಲ್ ಅಂತ ಇಲ್ಲಿ ಬರೆದಿದ್ದೀವಿ. ಮುನ್ಸಿಪಲ್ ಟ್ಯಾಕ್ಸಸ್ ಆಫ್ ಕ್ವಾರ್ಟರ್ಸ್ ಗಿವನ್ ಟು ಎಂಪ್ಲಾಯೀಸ್ ಅಂತ ಇದೆ. ನೋಡಿ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಮ್ಮ ಎಂಪ್ಲಾಯೀಸ್ಗೆ ಅಂತ ಒಂದಷ್ಟು ಕ್ವಾರ್ಟರ್ಸ್ ನ ಕಟ್ಕೊಟ್ಟಿದ್ದೀನಿ, ಮನೆಗಳನ್ನ ಕಟ್ಕೊಂಡಿದ್ದೀನಿ, ಅವ್ರಿಗೆ ಆ ಮನೆಗಳನ್ನ ಫ್ರೀ ಆಗಿ ಕೊಟ್ಟಿದ್ದೀನಿ ಅಂತ ಕ್ವಾರ್ಟರ್, ಅಥವಾ ಸ್ವಲ್ಪ ಅಮೌಂಟ್ ಬಾಡಿಗೆ ಚಾರ್ಜ್ ಮಾಡ್ತಾ ಇದ್ದೀನಿ, ಆಚೆ ಕಡೆ ಹೋದ್ರೆ 15,000, ನಾನು ಬರೀ 3,000 ಕೊಟ್ಟಿದ್ದೀನಿ. ಆ ಮನೆಗಳಿಗೆ ನಾನು ಮುನ್ಸಿಪಲ್ ಟ್ಯಾಕ್ಸಸ್ ಕಟ್ಟಬೇಕಾಗುತ್ತೆ ಎವ್ರಿ ಇಯರ್. ಅದು ಯಾವ ಪರ್ಪಸ್ಗೆ ಅಂತ ಯೂಸ್ ಮಾಡ್ಕೊಂಡ್ರು ಮನೆಗಳು, ಎಂಪ್ಲಾಯಿ ಕ್ವಾರ್ಟರ್ಸ್ಗೆ ಅಂತ ಕಟ್ಕೊಂಡು ಹೋಗ. ಯಾವುದೇ ಎಕ್ಸ್ಪೆನ್ಸಸ್ ಎಂಪ್ಲಾಯಿ ಕ್ವಾರ್ಟರ್ಸ್ಗೆ ಹಾಕಿದ್ರೆ ಅದು ಬಿಸ್ನೆಸ್ಗೆ ಸಂಬಂಧ ಪಡುತ್ತೆ. ಅರ್ಥ ಆಗ್ತಿದ್ಯಾ? ಸಪೋಸ್ ಫಾರ್ ಎಕ್ಸಾಂಪಲ್, ನಂದೊಂದು 3 ಮನೆ ಏನಿಟ್ಕೋಣ, ಆ 3 ಮನೆಯನ್ನು ಬಾಡಿಗೆ ಕೊಟ್ಟಿದ್ದೀನಿ, ಆ ಬಾಡಿಗೆ ಕೊಟ್ಟಿರೋ ಮನೆ ಮೇಲೆ ಮುನ್ಸಿಪಲ್ ಟ್ಯಾಕ್ಸಸ್ ಕಟ್ಟಿದ್ದೀನಿ, ಆಗ ಅದು ನನ್ನ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಬಟ್ ಇಲ್ಲಿ ಎಂತ ಮನೆಗಳು ಕೊಟ್ಟಿರೋದು, ಎಂಪ್ಲಾಯಿ ಕ್ವಾರ್ಟರ್ಸ್ಗೆ ಅಂತ ಕೊಟ್ಟಿರೋದ್ರಿಂದ ಅದರ ಮುನ್ಸಿಪಲ್ ಟ್ಯಾಕ್ಸಸ್ ಬಿಸ್ನೆಸ್ ಸಂಬಂಧಪಡುತ್ತೆ. ನಮ್ಗೆ ಯಾವ್ದು ಬಿಸ್ನೆಸ್ ಸಂಬಂಧಪಡುತ್ತೆ ಇಲ್ಲಿ ಲೆಕ್ಕ ಬೇಡ, ಯಾವ್ದು ಬಿಸ್ನೆಸ್ ಸಂಬಂಧ ಪಡಲ್ಲ ಅದನ್ನು ಮಾತ್ರ ನಾವು ಲೆಕ್ಕ ತಗೋತೀವಿ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ, ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತಿದ್ನೆ. ಇದನ್ನ ಖಂಡಿತ ಇನ್ಅಡ್ಮಿಸಿಬಲ್ ಅಂತ ಹೇಳ್ತೀನಿ. ಫ್ಯಾಮಿಲಿ ಪ್ಲಾನಿಂಗ್ ಎಕ್ಸ್ಪೆಂಡಿಚರ್ $2,000. ನೆಕ್ಸ್ಟ್ ಚಾರಿಟೀಸ್, ಡೊನೇಷನ್ಸ್, ಚಾರಿಟೀಸ್ ಎಲ್ಲ ಹೋಗುತ್ತೆ. ಸೊ ಅದಕ್ಕೆ ನೀವು ಪೂರ್ ಸ್ಟೂಡೆಂಟ್ ಆದ್ರೂ ಕೊಡಿ, ರಿಚ್ ಸ್ಟೂಡೆಂಟ್ ಆದ್ರೂ ಕೊಡಿ. ನಿಮ್ಮ ಬಿಸ್ನೆಸ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಾಫಿಟ್ ಗಳಿಸಿದ್ಕೆ ಅಂತ ಇರೋದು, ಫಾರ್ ಮೇಕಿಂಗ್ ಪ್ರಾಫಿಟ್, ನಾಟ್ ಗಿವಿಂಗ್ ಚಾರಿಟೀಸ್ ಅಂಡ್ ಡೊನೇಷನ್ಸ್. ಅದಕ್ಕೋಸ್ಕರ ಡೊನೇಷನ್ಸ್ ಅಂಡ್ ಚಾರಿಟೀಸ್ ಯಾವಾಗಲೂ ಆಲ್ವೇಸ್ ಇಟ್ ಈಸ್ ಇನ್ಅಡ್ಮಿಸಿಬಲ್ ಆಗುತ್ತೆ. ಈಗ ಡೆಬಿಟ್ ಸೈಡ್ ಅಲ್ಲಿ ಇರೋದೆಲ್ಲ ಆಯ್ತು. ಈಗ ಡೆಬಿಟ್ ಸೈಡ್ ಅಲ್ಲಿ ಓದ್ಬೇಕಾದ್ರೆ ನಮಗೆ ನಾಪ್ಕ ಇಟ್ಕೊಳ್ಬೇಕಾದ್ರೆ ಬರೀ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಡೆಬಿಟ್ ಇತ್ತು ಪ್ರಾಫಿಟ್ ಆಯ್ತು ದೊಡ್ಡದೇ ಹೆಡಿಂಗ್ ನೋಡ್ಬೇಕು. ಅಡ್ಜಸ್ಟ್ಮೆಂಟ್ ನೋಡ್ಬೇಕಾದ್ರೆ ಓದ್ಬೇಕಾದ್ರೆ 4 ಹೆಡಿಂಗು ನೋಡ್ಬೇಕು. ಡೆಬಿಟ್ ಸೈಡ್ ಅಲ್ಲಿ ಐಟಮ್ ಓದ್ಬೇಕಾದ್ರೆ ಆ ಐಟಮ್ ಇಲ್ಲಿ ಬರುತ್ತೆ, ಬರೀ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಮಾತ್ರ ಬರುತ್ತೆ. ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿ ಕೂಡ ಈ ಮಿಕ್ಕಿದ 3 ಹೆಡ್ಡಿಂಗ್ಗೆ ಹೋಗ್ಬಾರ್ದು. ಕ್ಲಿಯರಾ? ಈ ಕ್ರೆಡಿಟ್ ಸೈಡ್ ಬರೋಣ. ಈ ಕ್ರೆಡಿಟ್ ಸೈಡ್ ಬರಬೇಕಾದ್ರೆ ಇನ್ನೊಂದು ಪಾಯಿಂಟ್, ಡೆಬಿಟ್ ಅಲ್ಲಿ ಇದ್ದಾಗ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಬರಲಿ, ಕ್ರೆಡಿಟ್ ಸೈಡ್ ಅಲ್ಲಿ ಬಂದಾಗ ಇನ್ಅಡ್ಮಿಸಿಬಲ್ ಇನ್ಕಮ್ ಮಾತ್ರ ನೋಡ್ಬೇಕು. ಯಾವ್ದು ನೋಡ್ಬೇಕು? ಇನ್ಅಡ್ಮಿಸಿಬಲ್ ಇನ್ಕಮ್ ಮಾತ್ರ, ಅದು ಬಿಟ್ಟು ಬೇರೆ ಇನ್ನೇನು ನೋಡಕ್ಕೆ ಹೋಗ್ಬಾರ್ದು. ಈಗ ಇದರಲ್ಲಿ ಇನ್ಅಡ್ಮಿಸಿಬಲ್ ಇನ್ಕಮ್ ಅಂದ್ರೆ ಏನು? ಬಿಸ್ನೆಸ್ಗೆ ಸಂಬಂಧ ಪಡದೇ ಇರ್ತವು, ಯಾವ್ದು ಬಿಸ್ನೆಸ್ಗೆ ರಿಲೇಟೆಡ್ ಅಲ್ಲದೇ ಇರ್ತಕ್ಕಂಥ. ಈಗ ಗ್ರಾಸ್ ಪ್ರಾಫಿಟ್ ಬೇಡ, ಬ್ಯಾಡ್ ಡೆಟ್ಸ್ ರೆಕವರ್ಡ್ ಆಗಿದೆ. ಯಾಕೆಂದ್ರೆ ಬ್ಯಾಡ್ ಡೆಟ್ಸ್ ರೆಕವರ್ಡ್ ಅಲ್ಲಿ 3,000 ರುಪೀಸ್ ಔಟ್ ಆಫ್ 4,000, 3,000 ವಾಸ್ ಡಿಸಲ್ ಔಟ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಬಿಸ್ನೆಸ್ ಅಲ್ಲ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಡಿಸಲ್ ಔಟ್ ಅಂದ್ರೆ ಬಿಸ್ನೆಸ್ ಅಲ್ಲ, ಅಲೌಡ್ ಅಂದ್ರೆ ಬಿಸ್ನೆಸ್. ಓಕೆನಾ? 4,000ದಲ್ಲಿ 1,000 ಬಿಸ್ನೆಸ್, ಇನ್ನು 3,000 ಬಿಸ್ನೆಸ್ ಅಲ್ಲದೆ ಇರ್ತದೆ. ಇನ್ಅಡ್ಮಿಸಿಬಲ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟಿ. ನೋಡಿ, ಅಸ್ಯೂಮ್ ಮಾಡ್ಕೋಣ ಇಲ್ಲಿ ಜಗದಾನಂದ ಅನ್ನೋನು ಒಂದು ಕಂಪ್ಯೂಟರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಣ. ಕಂಪ್ಯೂಟರ್ ಪರ್ಚೇಸ್ ಮಾಡ್ತಾನೆ, ಸೇಲ್ ಮಾಡ್ತಾನೆ, ಅದ್ರಲ್ಲಿ ಬಂದಿದ್ರೆ ಲಾಭ. ಬಟ್ ಯಾವುದೇ ಕಾರಣಕ್ಕೂ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗಲಿ, ಯಾವುದೋ ಕಂಪನಿ ಮೇಲೆ ಶೇರ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಡಿವಿಡೆಂಡ್ ಬರೋದಾಗ್ಲಿ, ಅಂತ ಇಂಟ್ರೆಸ್ಟ್ ಡಿವಿಡೆಂಡ್ಸ್ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಇನ್ಕಮ್ ಅಲ್ಲ. ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಇನ್ಕಮ್ ಅಲ್ಲ, ಅದೆಲ್ಲ ಎಂತದ್ದು ಇನ್ಅಡ್ಮಿಸಿಬಲ್ ಇನ್ಕಮ್ ಆಗುತ್ತೆ. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 1,000. ನೆಕ್ಸ್ಟ್ ರೆಂಟ್ ಫ್ರಮ್ ಎಂಪ್ಲಾಯೀಸ್ ಅಂದ್ರೆ ಕ್ವಾರ್ಟರ್ಸ್ ಮೇಲೆ ನಾನು ಹೇಳಿದ್ದಲ್ಲ 15,000 ರುಪೀಸ್ ಕ್ವಾರ್ಟರ್ಸ್ ನಾನು ಎಂಪ್ಲಾಯಿಗೆ 3,000 ರುಪೀಸ್ ಕೊಟ್ಟಿದ್ದೀನಿ. ಅದು ಇನ್ಕಮ್ ಆಗುತ್ತೆ, ಯಾಕೆಂದ್ರೆ ಆ ಎಂಪ್ಲಾಯೀಸ್ಗೆ, ನನ್ನ ಎಂಪ್ಲಾಯೀಸ್ಗೆ ನಾನು ಕೊಟ್ಟಿರೋದ್ರಿಂದ ಅದು ಇನ್ಕಮ್ ಆಗುತ್ತೆ, ಬಿಟ್ಬಿಡಿ. ನೆಕ್ಸ್ಟ್ ಲಾಟ್ರಿ ಇನ್ಕಮ್. ನೋಡಿ, ಬಿಸ್ನೆಸ್ ಮಾಡೋದ್ರು ಲಾಟ್ರಿ ಅಕೌಂಟ್ ಕೊಡ್ತೀರಾ? ಸೊ ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಇನ್ಕಮ್. ಸೊ ದೇರ್ ಫೋರ್ ಲಾಟ್ರಿ ಇನ್ಕಮ್ ಎಷ್ಟು? 80,000 ರುಪೀಸ್ ಬಂದಿದೆ. ನೆಕ್ಸ್ಟ್
ಇಂಟ್ರೆಸ್ಟ್ ಫ್ರಮ್ ಡೆಟರ್ಸ್ ಫಾರ್ ಡಿಲೇ ಪೇಮೆಂಟ್ ಅಂತ ಹೇಳಿ. ಡೆಟರ್ಸ್ ಅಂದ್ರೆ ಯಾರು? ನಮ್ಮ ಕಸ್ಟಮರ್ಸ್. ನಾವು ಸೇಲ್ಸ್ ಮಾಡಿದ್ವಿ ಕ್ರೆಡಿಟ್ ಅಲ್ಲಿ, ಅವರು ಇವತ್ತಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿದ್ರು, ಅವರು ದುಡ್ಡು ಕೊಡ್ಬೇಕಾಗಿ ಯಾವ ಕಾರಣ ಅಂತ ಕೊಟ್ಟಿಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ? ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ವಿ. ನೋಡಪ್ಪ, ನೀನು ಲೇಟ್ ಮಾಡಿದ್ರೆ ಅದಕ್ಕೆ ಬಡ್ಡಿ ಕೊಡ್ಬೇಕು ಅಂತ. ಇದು ಯಾವಾಗ್ಲೂ ಆಗುದಿಲ್ಲ, ಯಾವಾಗ್ಲೂ ಒಂದ್ಸರಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಡೆಟರ್ಸ್, ನಮ್ಮ ಕಸ್ಟಮರ್ಸ್ ಯಾರಿದ್ದಾರೆ, ಅವ್ರು ಕೊಡ್ಬೇಕಾಗಿರೋದು ಡಿಲೇ ಮಾಡಿದಾಗ, ಲೇಟ್ ಮಾಡಿದಾಗ ಆ ಅಮೌಂಟ್ ಮೇಲೆ ಬಡ್ಡಿಯನ್ನ ಚಾರ್ಜ್ ಮಾಡುತ್ತೆ, ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡುತ್ತೆ. ಅದು ಬಿಸ್ನೆಸ್ ಇನ್ಕಮ್ ಆಗುತ್ತೆ, ಬಿಸ್ನೆಸ್ ಇನ್ಕಮ್ ಆಗುತ್ತೆ, ಖಂಡಿತ ಅದು ಇನ್ಅಡ್ಮಿಸಿಬಲ್ ಆಗೋದಿಲ್ಲ. ಡಿಸ್ಕೌಂಟ್ ರಿಸೀವ್, ಡಿಸ್ಕೌಂಟ್ ಅಲೋ, ಡಿಸ್ಕೌಂಟ್ ರಿಸೀವ್, ಇದು ಸರ್ವೇ ಸಾಧಾರಣವಾಗಿರ್ತಕ್ಕಂಥ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಬಿಸ್ನೆಸ್ ಇನ್ಕಮ್ ಡಿಸ್ಕೌಂಟ್ ರಿಸೀವ್ ಅಂದ್ರೆ ಬಿಸ್ನೆಸ್ ಇನ್ಕಮ್ ಬಿಟ್ಬಿಟ್ಟು. ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್, ಯಾವ್ದೋ ಒಂದು ಹಳೆ ಪ್ಲಾಂಟ್ ಇದೆ, ಮಾರ್ಬಿಟ್ಟಿದೀನಿ, ಲಾಭ ಮಾಡಿದೀನಿ, ನನ್ನ ರೆಗ್ಯುಲರ್ ಕೋರ್ಸ್ ಆಫ್ ಪ್ರಾಫಿಟ್ ಬಿಸ್ನೆಸ್ ಆದ್ರೂ ಖಂಡಿತ ಇಲ್ಲ. ನನ್ನ ಬಿಸ್ನೆಸ್ ಏನು? ಕಂಪ್ಯೂಟರ್ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು. ಯಾವ್ದೋ ಒಂದು ಹಳೆ ಮಷೀನ್ ಇದೆ, ಅದನ್ನ ಸೇಲ್ ಮಾಡಿ ಲಾಭ ಬಂದಿದೆ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಪ್ರಾಫಿಟ್ ಅಲ್ಲ. ಸೊ ಅದಕ್ಕೋಸ್ಕರ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ 1,800 ರುಪೀಸ್ ನ ಇನ್ಅಡ್ಮಿಸಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಅಂತ ಇದೆ. ನಾನು ಆವಾಗ್ಲೇ ಹೇಳಿದ್ದೆ, ದುಡ್ಡು ಜಾಸ್ತಿ ಇದ್ದು ಯಾವ್ದಾದ್ರು ಗವರ್ಮೆಂಟ್ ಸೆಕ್ಯೂರಿಟೀಸ್ ನೋ, ಅಥವಾ ಯಾವ್ದಾದ್ರು ಫಾರಿನ್ ಕಂಪನಿ ಶೇರ್ಸ್ ನೋ, ಅಥವಾ ನಮ್ಮ ಇಂಡಿಯಾನಲ್ಲಿ ಇರ್ತಕ್ಕಂಥ ಕಂಪನಿ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಬಂದಿರೋ ಲಾಭನ, ಇಂಟ್ರೆಸ್ಟ್ ಅಥವಾ ಡಿವಿಡೆಂಡ್ಸ್ ನ ನಾವು ಬಿಸ್ನೆಸ್ ಇನ್ಕಮ್ ಅಂತ ಕರೆಯೋದಿಲ್ಲ. ಸೊ ಅದಕ್ಕೋಸ್ಕರ ಅದು ಇನ್ಅಡ್ಮಿಸಿಬಲ್ ಆಗುತ್ತೆ, ಡಿವಿಡೆಂಡ್ಸ್. ಸೊ 2,000 ರುಪೀಸ್ ಆಗುತ್ತೆ. ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗೀತು, ಕ್ರೆಡಿಟ್ ಸೈಡ್ ಇರತಕ್ಕಂಥ ಎಲ್ಲ ಐಟಮ್ಸ್ ಕೂಡ ಮುಗೀತು. ಈಗ ಏನ್ ಮಾಡಬೇಕು ನೋಡಿ, ಒಂದು ಅಡ್ಮಿಸಿಬಲ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್ ಇಲ್ಲ ನಿಲ್ಲ ಅಂತ ತೋರಿಸಿದ್ದೀನಿ. ಈಗ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ಫುಲ್ ಆಡ್ ಮಾಡ್ತೀನಿ. ಇಲ್ಲಿ ಇನ್ನರ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಆಡ್ ಮಾಡ್ತೀನಿ. ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. 5 + 4 = 9 + 2 = 11 1 carries 9 10 12 13 14 16 18 20 22 2 carries 3 4 6 62,150 ಆಯ್ತು. ಅಲ್ಲಿಗೆ 1,82,150 ಆಯ್ತು. ಈ 1,82,150 ನ ಇಲ್ಲಿ ಬರ್ಕೊಳ್ತೀನಿ. ಕ್ಯಾರಿ ಫಾರ್ವರ್ಡ್ ಬ್ರಾಡ್ ಫಾರ್ವರ್ಡ್ ಇದು 1,008 ಇಲ್ಲಿ ಆಡ್ ತಾನೆ ಮಾಡ್ಬೇಕಾಗಿರೋದು, ಅದಕ್ಕೆ ಆಡ್ ಮಾಡ್ತೀನಿ. ಇಲ್ಲಿ 1,800 ರುಪೀಸ್ ನ ಮೈನಸ್ ಮಾಡೋದಕ್ಕು ಮೈನಸ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ 1,80,350 ಆಯ್ತು. ಇದನ್ನ ಏನ್ ಮಾಡ್ಬೇಕು? ಮೈನಸ್ ಮಾಡಬೇಕು. ಮೈನಸ್ ಮಾಡೋದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. 10, 14, 1 carries 9, 94,000. ಸೊ ಅಲ್ಲಿಗೆ 356,000 ಇಲ್ಲಿ ಅಮೌಂಟ್ ಏನೂ ಇಲ್ಲ. ಸೊ ಅದಕ್ಕೆ 86,350 ರುಪೀಸ್. ಇದನ್ನ ನಾನು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರೀತೀವಿ. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಆಕ್ಚುಯಲ್ ಆಗಿ ನೆಟ್ ಪ್ರಾಫಿಟ್ ಎಷ್ಟು ತೋರಿಸ್ತಾ ಇತ್ತು? 1,20,000 ತೋರಿಸ್ತಾ ಇತ್ತು. ಆಫ್ಟರ್ ಡೂಯಿಂಗ್ ಆಲ್ ದ ಅಡ್ಜಸ್ಟ್ಮೆಂಟ್ಸ್, ಆಫ್ಟರ್ ಸ್ಕ್ರೂಟಿನಿ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ಡ್ ಬೈ ದಿಸ್ ಬಿಸ್ನೆಸ್ ಮ್ಯಾನ್, ನಾವೇನ್ ಮಾಡಿದ್ವಿ? ಇನ್ಕಮ್ ಫ್ರಮ್ ಬಿಸ್ನೆಸ್ 86,350 ಅಂತ ಹೇಳಿದ್ವಿ. ಈಗ ಈ ಬಿಸ್ನೆಸ್ ಮ್ಯಾನ್ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಈ ಹ್ಯಾಸ್ ಟು ಪೇ ಟ್ಯಾಕ್ಸ್ ಆನ್ 86,350 ಬಟ್ ನಾಟ್ ಆನ್ 1,20,000 ಬಿಕಾಸ್ ಈ ಹ್ಯಾಸ್ ಮೇಡ್ ಸೋ ಮೆನಿ ಮಿಸ್ಟೇಕ್ಸ್. ಅರ್ಥ ಆಗ್ತಿದ್ಯಾ? ನಾವು ಈ ಮಿಸ್ಟೇಕ್ಸ್ ಎಲ್ಲ ಸರಿ ಮಾಡಿ. ಸೊ ಐ ಹೋಪ್ ನಿಮಗೆ ಈ ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದೆರಡು ಸರಿ ವಿಡಿಯೋನ ಮತ್ತೆ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಇದು 2018 ಕ್ವಶನ್ ಗೆ ಓಕೆನಾ? ಸೊ ದಯವಿಟ್ಟು ಎಲ್ಲರೂ ಸಾಯಿ ಸ್ಟಡಿ ಸರ್ಕಲ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಅಲ್ದ ಹಾಗೆ
ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡಿ. ಸೊ ಎಕ್ಸಾಮಿನೇಷನ್ ಟೈಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು.